ಅಪಾದಮೌಲಿಪರ್ಯಂತ ಗುರುಣಾ ಆಕೃತಿ ಸ್ಮರೆತ್ ತನ್ನ ವಿಘ್ನಾ ಪ್ರಣಶ್ಯಂತ ಸಿದ್ಧನೋರ ಆ ಶ್ರೀ ಗುರುರಾಘವೇಂದ್ರರ ಆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷಗಳ ಮಹಾನುಭಾವರ ಆ ಬೃಂದಾವನದ ಪೂರ್ತಿಯಾದ ಚಿತ್ರಣವನ್ನು ಸ್ಮರಣೆ ಮಾಡಿದರೆ ಸಾಕು ಅಪಾದಮೌಲಿಪರ್ಯಂತಂ ಗುರು ಆಕೃತಿ ಸ್ಮರೆತ್ ಅವರ ಆ ಆಕೃತಿಯನ್ನು ಆ ಭವ್ಯವಾದ ಬೃಂದಾವನ ಏನಿದೆ ಮಂತ್ರಾಲಯದಲ್ಲಿ ಆ ಬೃಂದಾವನದ ಒಂದು ಚಿತ್ರಣವನ್ನು ಕಣ್ಮುಂದೆ ತಕ್ಕೊಂಡ್ರೆ ಸಾಕು ಎಲ್ಲ ವಿಘ್ನಗಳು ನಿವಾರಣೆ ಆಗ್ತವೆ ಸಕಲ ಸಂಪತ್ತು ಕೂಡ ನಮಗೆ ದೊರಕ್ತದೆ ಅನ್ನೋದನ್ನು ಕೇಳ್ತೇವೆ ಆಪಾದ ಮೌಲಿ ಪರ್ಯಂತ ಗುರುವುಣ ಆಕೃತಿ ಸ್ಮರೆಯುತ್ತ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧಂತಿಷ ಮನೋರಥ ತಮ್ಮ ಅಪೇಕ್ಷೆಗಳನ್ನೆಲ್ಲವನ್ನೂ ಕೂಡ ಪಡಿತಾರೆ ಅಂತನ್ನೋದನ್ನು ಕೇಳ್ತೇವೆ ನಾವು ಇಂತಹ ಗುರು ಕೇವಲ ಭೌತಿಕವಾದ ಬೃಂದಾವನದ ದರ್ಶನ ಮಾತ್ರ ಅಲ್ಲ ಅವರು ಆಕೃತಿ ಅವರ ಆಕೃತಿ ಅಂದರೆ ಅವರು ಬರೆದ ಚೆನ್ನಾಗಿ ಬರೆದ ಕೃತಿಗಳು ಪರಿಮಳಾದಿ ಗ್ರಂಥಗಳನ್ನು ಏನು ಬರೆದಿದ್ದಾರೆ ಆ ಕೃತಿಗಳ ಸ್ಮರಣೆ ಮಾಡಿದರೆ ಸಾಕ್ರಿ ಮೂಲವಾಗ್ರಿಯ ಪಂಡಿತರು ಅಧ್ಯಯನ ಮಾಡುತ್ತಾರೆ ಆ ಗ್ರಂಥಗಳನ್ನು ಮೂಲಾಗ್ರವಾಗಿ ಅಧ್ಯಯನ ಮಾಡೋದು ಪಂಡಿತರು ಮಾಡುತ್ತಾರೆ ಪಾಮರರಾಗಿರ್ತಕ್ಕಂತಹ ನಾವುಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಲೀಸ್ಟ್ ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಆದರೂ ತಿಳಿಯಲಿಕ್ಕೆ ಸಾಧ್ಯ ಇದ್ದವರು ತಿಳಿಬೇಕಲ್ಲ ಹಾಗಾದರೆ ಅಪಾದ ಮೌಲ್ಯ ಪರ್ಯಂತಂ ಗುರುನಾಮ ಆ ಕೃತಿಂ ಅಂದರೆ ಆ ಕೃತಿ ಅಂದರೆ ಅವರು ಬರೆದಿರ್ತಕ್ಕಂತಹ ಕೃತಿಗಳನ್ನು ನೋಡಬೇಕು ಚೆನ್ನಾಗಿ ರಚನೆ ಮಾಡಿದ ಕೃತಿಗಳು ಒಮ್ಮೆ ರಾಯರು ಬರಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಅದನ್ನ ಹಿಂದೆ ನೋಡಿದ್ದೇವೆ ನಾವೀಗ ಅದನ್ನು ಮತ್ತೆ ಕಾಟ್ ಹಾಕಿ ಆ ವರ್ಡ್ ತೆಗೆದು ಇನ್ನೊಂದು ವರ್ಡ್ ಹಾಕಿ ಡಿಲೀಟ್ ಮಾಡಿ ಸುತರಾಮಿಲ್ಲ ಅಂತಹ ಪ್ರಸಂಗವೇ ಇಲ್ಲ ಏನು ಬರೀತಾರೆ ಆಲೋಚನೆ ಮಾಡೇ ಬರೀತಾರೆ ಏನು ಬರೀತಾರೆ ಅದು ಹಂಡ್ರೆಡ್ ಪರ್ಸೆಂಟು ಮತ್ತೆ ತಿರ್ಗ ಅದ್ರ ಬಗ್ಗೆ ಯೋಚನೆ ಮಾಡೋದು ಇಲ್ಲೇ ಇಲ್ಲ ಅಷ್ಟು ಚೆನ್ನಾಗಿ ಬರೀತಿದ್ದರು ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ನಾವು ನೋಡಿದ್ದೇವೆ ಹಿಂದೆ ಸರಿ ಹಾಗಾದರೆ ಈಗ ಅವರು ಬರೆದ ಕೃತಿಗಳು ಯಾವುವು ಅಂತ ಅನ್ನೋದನ್ನು ಒಂದು ಬಾರಿ ಒಂದು ಸ್ವಲ್ಪ ಕಣ್ಣು ಹಾಕಿ ನೋಡೋದಾದರೆ ರಾಘವೇಂದ್ರ ಗುರು ಸಾರ್ವಭೌಮರು ಬರೆದ ಕೃತಿಗಳನ್ನು ಒಂದೊಂದೇ ನೋಡ್ತಾ ಹೊರಟ್ರೆ ಅವರು ಫಸ್ಟಿಗೆ ಬರೆದ ಕೃತಿ ಯಾವುದು ಅಂದರೆ ಅಣುಮಧ್ವ ವಿಜಯ ವ್ಯಾಖ್ಯಾನ ಗೂಢ ಭಾವಪ್ರಕಾಶಿಕ ಅಂತ ಗೂಢ ಭಾವಪ್ರಕಾಶಿಕ ಅನ್ನೋದೇನಿದೆ ಅಣುಮಧ್ವ ವಿಜಯಕ್ಕೆ ಅವರು ಬರೆದಿರ್ತಕ್ಕಂತಹ ವ್ಯಾಖ್ಯಾನ ಇನ್ನು ಪೂರ್ವಾಶ್ರಮದಲ್ಲಿ ಇರುವಾಗಲೇ ವಿದ್ವಾನ್ ವೀಣಾ ವೆಂಕಟನಾಥಾಚಾರ್ಯರಾಗಿರುವಾಗಲೇ ಅವರು ರಚನೆ ಮಾಡಿರ್ತಕ್ಕಂತಹ ಅದ್ಭುತ ವ್ಯಾಖ್ಯಾನ ಅದು ನೋಡಿ ಪೂರ್ವಾಶ್ರಮದೊಳಗೇನೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಒಂದು ಗ್ರಂಥಕ್ಕೆ ಅಂದರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಚರಿತ್ರೆಯನ್ನು ಹೇಳತಕ್ಕಂತಹ ಒಂದು ಮಹೋನ್ನತ ಗ್ರಂಥಕ್ಕೆ ಹಿಂದೆ ಯಾರೂ ಬರೀದೇ ಇರತಕ್ಕಂತ ಸಂದರ್ಭದಲ್ಲಿ ಇವರು ವ್ಯಾಖ್ಯಾನವನ್ನು ಮಾಡಿ ಉಪಕಾರ ಮಾಡಿದ್ದಕ್ಕೆ ಶ್ರೀಮದಾಚಾರ್ಯರಿಗೆ ಬಹಳ ಸಂತೋಷ ಆಗಿ ಶ್ರೀಮದಾಚಾರ್ಯರು ಬರಬೇಕು ನೀವು ನಮ್ಮ ಪೀಠದಲ್ಲಿ ವಿರಾಜಮಾಂಡರಾಗಬೇಕು ಸಿದ್ಧಾಂತವನ್ನು ನೀವು ಪ್ರಚಾರ ಮಾಡಬೇಕು ಎನ್ನುವಂತಹ ವಿಚಾರವನ್ನು ಅವರಿಗೆ ತೋರಿಸಿಕೊಟ್ಟಿದ್ದಾರೆ ಏನು ಅಂತ ಭಾಸವಾಗ್ತದೆ ಯಾಕಂದ್ರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಸತ್ಸಿದ್ಧಾಂತವನ್ನು ಅವರು ಗೃಹಸ್ಥರಾಗಿಯೂ ಹೇಳಿದ್ದರೆ ಜನಗಳೆಲ್ಲ ಕೇಳ್ತಿದ್ರು ಇಲ್ಲ ಅಂತಲ್ಲ ಆದರೆ ಯತಿಗಳಾಗಿ ಪೀಠಾಧಿಪತಿಗಳಾಗಿ ಶ್ರೀ ರಾಘವೇಂದ್ರ ತೀರ್ಥರೂಂತಾಗಿ ಅವರು ಅದನ್ನು ಜಗತ್ತಿನೊಳಗೆ ಕೊಟ್ಟಾಗ ಎಲ್ಲರೂ ಎಷ್ಟು ಮಾನ್ಯ ಮಾ ಒಂದು ಗೌರವದಿಂದ ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಎಷ್ಟು ವಿಶ್ವಾಸದಿಂದ ಆ ಗ್ರಂಥಗಳನ್ನು ಸ್ವೀಕಾರ ಮಾಡ್ತಾರೆ ಒಬ್ಬ ಗೃಹಸ್ಥ ಬರೆದದ್ದಕ್ಕೂ ಒಬ್ಬ ಸನ್ಯಾಸಿ ಬರೆದದ್ದಕ್ಕೂ ಬಹಳ ವ್ಯತ್ಯಾಸ ಇದೆ ಇದನ್ನು ಸುಮಧ್ವಿಜಯದಲ್ಲೂ ನಾವು ಕಾಣ್ತೇವೆ ಅದಕ್ಕಾಗಿಯೇ ಶ್ರೀಮದ್ ಆಚಾರ್ಯ ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಅಂತ ಕಾಣ್ತೇವೆ ಈಗ ಅದರ ಬಗ್ಗೆ ನಾನು ಹೇಳಿ ವಿವರಣೆಯನ್ನು ಕೊಡುವುದಿಲ್ಲ ಸರಿ ಇವರೊಬ್ಬರು ತೀರ್ಥರಾಗಿ ಅಂದರೆ ಸನ್ಯಾಸಿಗಳಾಗಿ ಪೀಠಾಧಿಪತಿಗಳಾಗಿ ಇವರು ಈ ಗ್ರಂಥಗಳನ್ನು ರಚನೆ ಮಾಡಬೇಕು ಆಗ ಇವರ ಗ್ರಂಥಗಳಿಗೆ ಬಹಳ ಮಹತ್ವ ಇರುತ್ತದೆ ಕಲಿಯುಗ ಇರುವವರೆಗೂ ಕೂಡ ಆ ಗ್ರಂಥಗಳ ಪ್ರಚಾರ ಮುಂದುವರಿಬೇಕು ಅನ್ನುವುದೇ ಶ್ರೀಮದಾಚಾರ್ಯರ ಸದಿಚ್ಛೆ ಅದಕ್ಕಾಗಿ ಇವರನ್ನು ತಮ್ಮ ಪೀಠದಲ್ಲಿ ಕರೆಸಿಕೊಂಡರು ಅನ್ನೋದನ್ನು ನಾವು ತಿಳಿದೇವೆ ಶ್ರೀಮದ್ ಆಚಾರ್ಯರ ಕರುಣೆ ಇದು ಅವರ ಪೀಠದಲ್ಲಿ ಕುಡಿಸಿಕೊಳ್ಳಬೇಕು ಅಂದರೆ ಅದು ಸಾಮಾನ್ಯ ಅಲ್ಲ ಅವರ ಕರುಣೆ ಅದು ಅಂತಹ ಕರುಣೆಯಿಂದಾಗಿ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಆಚಾರ್ಯರು ಅನುಗ್ರಹ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ಬರೆದ ವಿಜಯ ನಾರಾಯಣ ಪಂಡಿತಾಚಾರ್ಯರೇ ಮತ್ತೆ ಸುಮಧ್ವಿಜಯ ಒಂದು ಸಾವಿರದ ಎಂಟು ಶ್ಲೋಕಗಳಷ್ಟು ಪಾರಾಯಣ ಮಾಡಲಿಕ್ಕಾಗುವುದಿಲ್ಲ ಸಂಕ್ಷಿಪ್ತದೊಳಗೆ ಮಾಡೋಣ ಎಂಬುದಾಗಿ ವಿಚಾರ ಮಾಡಿ ಅಣುಮಧ್ವ ವಿಜಯ ಅಂತ ರಚನೆ ಮಾಡಿದ್ದಾರೆ ಆ ಅಣುಮಧ್ವ ವಿಜಯಕ್ಕೆ ಇವರದು ಮೊದಲನೆಯ ವ್ಯಾಖ್ಯಾನ ಒಟ್ಟಾರೆ ಇವರು ಈ ಬರೆದ ಗ್ರಂಥಗಳನ್ನು ನೋಡಿದರೆ ಇವರು ಬರೆದ ಭಾಷ್ಯ ಟೀಕಾ ಟಿಪ್ಪಣಿಗಳನ್ನು ನೋಡಿದರೆ ಭಾಷ್ಯ ಅಂದರೆ ಏನು ಗೊತ್ತಾ ಮೂಲ ವೇದವ್ಯಾಸದೇವರ ಗ್ರಂಥಗಳ ವಿಚಾರಗಳನ್ನು ಮೂಲ ವೇದವ್ಯಾಸದೇವರ ಗ್ರಂಥಗಳ ಆಧಾರದ ಮೇಲೆ ಕಾಮೆಂಟ್ರಿ ಬರೀತಾರಲ್ಲ ಅದು ಭಾಷ್ಯ ಅಂತ ಕರೀತಾರೆ ಇಂತಹ ಮೂಲ ಗ್ರಂಥಕ್ಕೆ ಕಾಮೆಂಟ್ರಿ ಇದ್ದದ್ದು ಭಾಷ್ಯ ಆ ಭಾಷ್ಯಕ್ಕೆ ಕಾಮೆಂಟ್ರಿ ಬರೀತಾರಲ್ಲ ಅದಕ್ಕೆ ಟೀಕಾ ಅಂತ ಕರೀತಾರೆ ಆ ಟೀಕೆಗೆ ಮತ್ತೆ ಕಾಮೆಂಟ್ರಿ ಬರೀತಾರಲ್ಲ ಅದನ್ನು ಟಿಪ್ಪಣಿ ಅಂತ ಕರೀತಾರೆ ಇಷ್ಟು ಶಾರ್ಟ್ಕಟ್ಟಾಗಿ ನಾವು ತಿಳಿದ್ರೆ ಸಾಕು ಸರಿ ರಾಘವೇಂದ್ರ ಗುರು ಅವರು ಮಾಡಿರ್ತಕ್ಕಂತಹ ಉಪಕಾರಗಳನ್ನು ನೋಡ್ತಾ ನೋಡ್ತಾ ಹೊರಟ್ರೆ ಒಟ್ಟಾರೆ ಅವರು ಮಾಡಿದ್ದು ನಾಲ್ಕು ಪ್ರಸ್ಥಾನಗಳಿಗೆ ಅವರ ಅದ್ಭುತವಾದ ಕೊಡುಗೆ ಒಂದು ಶ್ರುತಿ ಪ್ರಸ್ಥಾನ ಇನ್ನೊಂದು ಉಪನಿಷತ್ ಪ್ರಸ್ಥಾನ ಮತ್ತೊಂದು ಗೀತಾ ಪ್ರಸ್ಥಾನ ನಾಲ್ಕನೆಯದು ಸೂತ್ರ ಪ್ರಸ್ಥಾನ ಅಂತ ಇನ್ನು ಐದನೆಯದಾಗಿ ಸ್ವತಂತ್ರ ಕೃತಿಗಳು ಅಂತ ಒಂದೊಂದನ್ನೇ ನೋಡ್ತಾ ಹೊರಟ್ರೆ ಶ್ರುತಿ ಪ್ರಸ್ಥಾನಕ್ಕೆ ಬಂದರೆ ರಾಘವೇಂದ್ರ ಗುರು ಸಾರ್ವಭೌಮರು ಮೂರೂ ವೇದಗಳಿಗೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅನ್ನೋದನ್ನು ಕೇಳ್ತೇವೆ ಋಗ್ವೇದ ಯಜುರ್ವೇದ ಸಾಮವೇದ ಹೀಗೆ ಮೂರು ವೇದಗಳಿಗೆ ವ್ಯಾಖ್ಯಾನ ಮಾಡಿದ ಮಹನೀಯರು ರಾಘವೇಂದ್ರ ಗುರು ಸಾರ್ವಭೌಮರು ಅಲ್ಲೇ ಮೂರು ಗ್ರಂಥಗಳಾಯಿತು ವೇದಗಳಿಗೆ ವ್ಯಾಖ್ಯಾನ ಮಾಡೋದು ವೇದ ಅನ್ಲಿಕ್ಕೆ ಬರುವುದಿಲ್ಲ ನಮ್ಮ ಹಣೆಬಾರಕ್ಕೆ ತಪ್ಪು ತಪ್ಪಾಗಿ ತಪ್ಪು ತಪ್ಪಾಗಿ ಸ್ವರಗಳನ್ನು ವ್ಯತ್ಯಾಸ ಮಾಡಿ ವೇದಗಳನ್ನು ಹೇಳ್ತೇವೆ ನಾವು ಅಂತಹ ಯಾರಿಗೊಂದಲೂ ಉಚ್ಚಾರ ಮಾಡಲಿಕ್ಕೆ ಬಹಳ ಕಷ್ಟಕರವಾಗಿರ್ತಕ್ಕಂತಹ ವೇದಗಳಿಗೆ ವೇದ ಬಹಳ ಕಷ್ಟಪಟ್ಟು ಏನೋ ಅಧ್ಯಯನ ಮಾಡಿ ಉಚ್ಚಾರ ಮಾಡಬಹುದು ಸರಿಯಾಗಿ ಆದರೆ ಅರ್ಥ ತಿಳಿಯೋದು ತುಂಬ ಕಷ್ಟ ಇದೆ ಅಂತಹ ಅರ್ಥ ತಿಳಿಯುವಂತಹ ಕೆಲಸವನ್ನು ನಾವೆಲ್ಲ ತಿಳಿಬೇಕು ಅಂತ ಅನುಗ್ರಹ ಮಾಡಬೇಕು ಅನ್ನುವಂತಹ ಕಾರಣದಿಂದ ಗುರು ಸಾರ್ವಭೌಮರು ತಾವು ತಿಳಿದ ಅರ್ಥಗಳನ್ನು ನಮಗೆ ತಿಳಿಸಿಕೊಡ್ತಾರೆ ಶಾಸ್ತ್ರದ ಚೌಕಟ್ಟಿನೊಳಗೆ ಆ ವೇದಗಳ ಅರ್ಥಗಳನ್ನು ನಮಗೆ ತಿಳಿಸಿಕೊಡ್ತಾರೆ ಅಂದರೆ ಎಂತಹ ಉಪಕಾರರಾಯರದು ಅಲ್ಲಿ ಮೂರು ಗ್ರಂಥಗಳು ಉಪನಿಷತ್ತು ಶ್ರುತಿ ಪ್ರಸ್ಥಾನಕ್ಕೆ ನಾಲ್ಕನೆಯದಾಗಿ ಮಂತ್ರಾರ್ಥ ಮಂಜರಿ ಅಂತ ಇದು ಇವತ್ತು ಮಾರುಕಟ್ಟೆಯಲ್ಲಿ ಉಪಲಬ್ಧ ಇದೆ ಮಂತ್ರಾರ್ಥಮಂಜರಿ ಅನಂತರದಲ್ಲಿ ಪುರುಷ ಆದಿ ಪಂಚಸೂಕ್ತಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಹೀಗೆ ಒಂಬತ್ತು ಗ್ರಂಥಗಳು ವೇದವಾಂಗ್ಮಯಕ್ಕೆ ಅಂತ ಬಂದರೆ ರಾಯರ ಕೊಡುಗೆ ಒಂಬತ್ತು ನೋಡಿ ಮೂರು ವೇದಗಳು ತ್ರೈ ಅಂತ ವಿಖ್ಯಾತವಾಗಿರ್ತಕ್ಕಂಥವುಗಳು ಋಗ್ವೇದ ಯಜುರ್ವೇದ ಸಾಮವೇದಗಳಿಗೆ ವ್ಯಾಖ್ಯಾನ ನಾಲ್ಕನೆಯದಾಗಿ ಮಂತ್ರಾರ್ಥ ಮಂಜರಿ ಇನ್ನು ಐದು ಪಂಚಸೂಕ್ತಗಳು ಅಂಬರಣಿ ಸೂಕ್ತ ಪುರುಷ ಸೂಕ್ತಾದಿಗಳಿಗೆ ಐದು ಸೂಕ್ತಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಹೀಗೆ ಶ್ರುತಿ ಪ್ರಸ್ಥಾನಕ್ಕೆ ಒಂಬತ್ತು ಅವರ ಕೊಡುಗೆಗಳು ಇನ್ನು ಉಪನಿಷತ್ ಪ್ರಸ್ಥಾನ ಅದು ರಾಯರ ಉಪಕಾರಕ್ಕೆ ಇನ್ನೇನೂ ನಾವು ಪ್ರತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಉಪನಿಷತ್ತಿನಲ್ಲೇ ಹೇಳಿದಂತೆ ಭೂ ಇಷ್ಟ ಅಂತೆ ನಮ್ಮ ಉಕ್ತಿಂ ವಿಧೇಮ ಅಂತ ಒಂದರ್ಥದಲ್ಲಿ ಗೈಡ್ ರೂಪದಲ್ಲಿ ಕೊಡ್ತಾರೆ ನಮಗೆ ಉಪನಿಷತ್ತು ಶ್ರೀಮದಾಚಾರ್ಯರ ಒಂದು ಭಾಷಾ ಟೀಕಾಕೃತ್ಪಾದರ ವ್ಯಾಸತೀರ್ಥಾದಿಗಳ ಟೀಕೆಯ ಅನುಗುಣವಾಗಿಯೇ ರಾಘವೇಂದ್ರ ಗುರುಸಾರುಹ್ ಅವರು ಖಂಡಾರ್ಥವನ್ನು ಬರೀತಾರೆ ಹತ್ತು ಉಪನಿಷತ್ತುಗಳಿಗೆ ಖಂಡಾರ್ಥವನ್ನು ಬರೀತಾರೆ ಅವರು ಖಂಡಾರ್ಥವನ್ನು ಬರೆಯುವುದರ ಪ್ರಧಾನ ಉದ್ದೇಶ ಏನು ಅಂದರೆ ಉಪನಿಷತ್ತು ನೋಡಿದ ಕ್ಷಣಕ್ಕೆ ನಮಗೆ ಅರ್ಥ ಆಗಿಬಿಡಬೇಕು ಭಾಷ್ಯಾದಿಗಳನ್ನು ಅಧ್ಯಯನ ಮಾಡಿದಾಗ ನಮಗೇನು ಅರ್ಥ ಆಗ್ತದೋ ಅದನ್ನು ಸರಳವಾಗಿ ಆ ಶಬ್ದಗಳ ಸಂಯೋಜನೆಯಲ್ಲಿ ಖಂಡಾರ್ಥದ ಮೂಲಕ ನಮಗೆ ತಿಳಿಸಿಕೊಡ್ತಾರೆ ಇದು ಉಪನಿಷತ್ತಿಗೆ ಅವರು ಕೊಟ್ಟಿರತಕ್ಕಂತಹ ದೊಡ್ಡ ಉಪಕಾರ ಅದು ಇನ್ನು ಗೀತಾ ಪ್ರಸ್ಥಾನಕ್ಕೆ ಮೂರು ಗ್ರಂಥಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಶ್ರೇಷ್ಠವಾಗಿರ್ತ ಎಲ್ಲವೂ ಶ್ರೇಷ್ಠವೇ ರಾಯರೊಂದರೇ ಶ್ರೇಷ್ಠ ಅವರು ಬರೆದ ಗ್ರಂಥಗಳೆಲ್ಲವೂ ಶ್ರೇಷ್ಠವೇ ಸಂಶಯವಿಲ್ಲ ಆದರೆ ಗೀತಾ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಮೂರು ಅಪರೂಪದ ಗ್ರಂಥಗಳಿವೆ ಒಂದು ಗೀತಾ ವಿವೃತ್ತಿ ಅಂತ ಪ್ರಾಯಶಃ ವಾಂಗ್ಮಯದಲ್ಲಿ ಗೀತಾ ವಿವೃತ್ತಿಯನ್ನು ಓದದ ಒಬ್ಬ ಪಂಡಿತನೇ ಇಲ್ಲ ಇವತ್ತು ಒಬ್ಬ ಅವನು ಕನಸಿಕೊಳ್ಬೇಕಾದರೆ ಗೀತೆಯ ಬಗ್ಗೆ ಅವನು ಕಾರಾರೋಹಕ್ಕಾಗಿ ಮಾತನಾಡಬೇಕು ಅಂದರೆ ಅವನು ವಿವೃತ್ತಿಯನ್ನು ನೋಡಲೇಬೇಕು ಗೀತಾವೃತ್ತಿಯನ್ನು ನೋಡಿದಾಗಲೇನೆ ಶ್ರೀಮದಾಚಾರ್ಯರ ಭಾಷ್ಯ ಏನು ಹೇಳುತ್ತದೆ ಶ್ರೀಮದಾಚಾರ್ಯರ ತಾತ್ಪರ್ಯ ಏನು ಹೇಳುತ್ತದೆ ಅನ್ನೋದು ಅವನಿಗೆ ಆಗ್ತದೆ ಅವೆರಡರ ಸಂಯೋಜನೆ ಮಾಡಿ ಬಹಳ ಸುಂದರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ರಾಯರು ತಮ್ಮ ಗ್ರಂಥದಲ್ಲಿ ಗೀತಾವೃತ್ತಿಯಲ್ಲಿ ಶ್ರೀಮದಾಚಾರ್ಯರು ಗೀತಾಕ್ಕೆ ಎರಡು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಒಂದು ಗೀತಾ ಭಾಷ್ಯ ಇನ್ನೊಂದು ಗೀತಾ ತಾತ್ಪರ್ಯ ನಿರ್ಣಯ ಅಂತ ಇವೆರಡಕ್ಕೂ ಕೂಡ ಟಿಪ್ಪಣಿಗಳನ್ನು ಬರೆದು ಉಪಕಾರವನ್ನು ಮಾಡಿದ್ದಾರೆ ಸ್ವತಂತ್ರವಾಗಿರತಕ್ಕಂಥ ಗೀತಾವೃತ್ತಿ ಎನ್ನುವಂತಹ ಗ್ರಂಥ ಒಂದು ಬೇರೆ ಇವೆರಡು ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಟಿಪ್ಪಣಿ ಅಂತ ಗೀತಾ ತಾತ್ಪರ್ಯ ಟೀಕಾ ಟಿಪ್ಪಣಿ ಅಂತ ಅಂದರೆ ಟೀಕಾ ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ಟೀಕಾಕೃತ್ವಾದರ ಟೀಕೆ ಏನಿದೆ ಆ ಟೀಕೆಗೆ ರಾಯರ ಎರಡು ಟಿಪ್ಪಣಿಗಳು ಇವೆ ಹೀಗೆ ಎರಡು ಟಿಪ್ಪಣಿಗಳನ್ನು ರಚನೆ ಮಾಡಿ ಜೊತೆಗೆ ಗೀತಾ ವಿವೃತ್ತಿಯನ್ನು ರಚನೆ ಮಾಡಿ ಗೀತೆಯ ನಿಜವಾದ ಭಾವವನ್ನು ನಮಗೆ ತಿಳಿಸಿಕೊಟ್ಟ ಮಹನೀಯರು ರಾಘವೇಂದ್ರ ಗುರು ಸಾರಭೌಮರು ಇದು ಗ್ರಂಥಕ್ಕೆ ಅವರು ಕೊಟ್ಟ ಕೊಡುಗೆ ಇನ್ನು ಸೂತ್ರ ಪ್ರಸ್ಥಾನಕ್ಕೆ ಅಂತ ನೋಡಿದಾಗ ಶ್ರೀವದಾಚಾರ್ಯರು ಸೂತ್ರ ಪ್ರಸ್ಥಾನಕ್ಕೆ ನಾಲ್ಕು ಗ್ರಂಥಗಳನ್ನು ಬರೆದದ್ದು ಜನ ವಿದಿತ ಇದೆ ಅದು ಬಹಳ ಪ್ರಸಿದ್ಧ ಇದೆ ಹಾಗೆಯೇ ಅವೆಲ್ಲ ಗ್ರಂಥಗಳಿಗೂ ವ್ಯಾಖ್ಯಾನ ಮಾಡಿ ಉಪಕಾರ ಮಾಡಿದ್ದಾರೆ ರಾಘವೇಂದ್ರ ಗುರುಸಾರಭೌಮರು ತಂತ್ರದೀಪಿಕಾ ನ್ಯಾಯಮುಕ್ತಾವಲಿ ಬ್ರಹ್ಮಸೂತ್ರ ಭಾಷ್ಯ ಪ್ರಕಾಶಿಕಾ ಟಿಪ್ಪಣಿ ಭಾವದೀಪ ಅಣುಭಾಷ್ಯಕ್ಕೆ ಟೀಕ ಟೀಕೆಯನ್ನು ಬರೆದು ತತ್ವಮಂಜರಿ ಅಂತ ಬರೆದಿದ್ದಾರೆ ಮತ್ತೊಂದು ಶ್ರೇಷ್ಠವಾದ ಕೃತಿ ಯಾವುದು ಅಂದರೆ ಅನುವ್ಯಾಖ್ಯಾನಕ್ಕೆ ನಮ್ಮ ಸರ್ವದ್ಧ ಕಲ್ಪ ಶ್ರೀಮಟ್ಟಿಕಾಕೃತ್ಪಾದರು ಮಳಕೇಡೆ ನಿವಾಸಿಗಳಾದ ಸರ್ವದ್ದಕಲ್ಪ ಶ್ರೀಮಟ್ಟಿಕಾಕೃತ್ಪಾದರೇನಿದ್ದವರು ಅವರು ರಚನೆ ಮಾಡಿರ್ತಕ್ಕಂತಹ ಶ್ರೀಮನ್ಯಾಯಸುಧ ಗ್ರಂಥ ಏನಿದೆ ಆ ಸುಧಾ ಗ್ರಂಥಕ್ಕೆ ಪರಿಮಳ ಎನ್ನುವಂತಹ ಪರಮೋದ್ ಪರಮೋತ್ಕೃಷ್ಟವಾದ ಟಿಪ್ಪಣಿಯನ್ನು ಬರೆದುಕೊಟ್ಟಿದ್ದಾರೆ ರಾಯರು ಪರಿಮಳವನ್ನು ಇಟ್ಟುಕೊಂಡು ನೋಡ್ತಾ ನೋಡ್ತಾ ಹೊರಟ್ರೇನೇ ಶ್ರೀಮನ್ಯಾಯ ಸುಧಾ ನಮಗೆ ಅರ್ಥವಾಗ್ತದೆ ಪ್ರಾಯಶಃ ಶ್ರೀ ಶ್ರೀಮನ್ಯಾಯಸುಧ ಗ್ರಂಥವನ್ನು ಇವತ್ತು ಓದಿದ ಒಬ್ಬ ವಿದ್ವಾಂಸ ಇದ್ದಾನೆ ಅಂದರೆ ಅವನು ಪರಿಮಳವನ್ನು ನೋಡಿಯೇ ನೋಡಿರ್ತಾನೆ ಅಷ್ಟು ಉಪಕಾರವನ್ನು ಪರಿಮಳದಲ್ಲಿ ಮಾಡಿದ್ದಾನೆ ಅದರ ಬಗ್ಗೆ ಬೇರೆ ಬೇರೆ ಗ್ರಂಥಗಳಲ್ಲೂ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ ಸಮಯಾವಕಾಶ ಇದ್ದಾಗ ಮತ್ತೆ ನಾವು ಅದನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ ಇನ್ನು ಇಷ್ಟಕ್ಕ ಇಪ್ಪತ್ತೇಳು ಗ್ರಂಥಗಳಾಯಿತು ರಾಯರೋ ಬರೋದು ಇಪ್ಪತ್ತೇಳು ಗ್ರಂಥಗಳ ಮಾಹಿತಿಯನ್ನು ನೋಡಿದ್ದೇವೆ ಇಪ್ಪತ್ತೆಂಟರಿಂದ ಮೂವತ್ತೇಳರವರೆಗೆ ಮತ್ತೊಂದು ದೊಡ್ಡ ಕೊಡುಗೆ ಎಂದರೆ ಶ್ರೀಮದ್ ಆಚಾರ್ಯರು ಬರೆದ ದಶಪ್ರಕರಣಗಳು ಅಂತ ಏನಿದೆ ತತ್ವಸಂಖ್ಯಾನ ತತ್ವವೇಕ ತತ್ವೋದ್ಯೋತ ತತ್ವ ನಿರ್ಣಯ ಹೀಗೆ ಮೊದಲಾದ ಹತ್ತು ಗ್ರಂಥಗಳೇನಿವೆ ಈ ಹತ್ತು ಗ್ರಂಥಗಳಿಗೂ ಕೂಡ ಟೀಕಾಕೃತ್ಪಾದರ ಟೀಕೆ ಇದೆ ಆ ಟೀಕೆಗೆ ಸೇವೆಯನ್ನು ಮಾಡಿ ಟಿಪ್ಪಣಿಯನ್ನು ರಚನೆ ಮಾಡಿ ಕೊಟ್ಟು ಉಪಕಾರವನ್ನು ಮಾಡಿದ್ದಾರೆ ಯಾಕೆ ಟೀಕಾಕೃತ್ಪಾದರು ಹೀಗೆ ಶ್ರೀಮದ್ ಶ್ರೀಮದಾಚಾರ್ಯರ ಅಭಿಪ್ರಾಯ ಏನಿತ್ತು ಈ ದಶಪ್ರಕರಣಗಳಿಗೆ ಬಹಳ ಉಪಕಾರವನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ವ್ಯಾಸರಾಯರ ಗ್ರಂಥಗಳಿಗೂ ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ ನಮ್ಮ ರಾಘವೇಂದ್ರ ಗುರುಸಾರಭೂಮರು ಚಂದ್ರಿಕಾ ಗ್ರಂಥಕ್ಕೆ ಚಂದ್ರಿಕಾ ಪ್ರಕಾಶ ಅಂತ ಮಾಡಿದ್ದಾರೆ ತರ್ಕತಾಂಡವ ಅಂತ ಏನಿದೆ ಆ ತರ್ಕತಾಂಡವಕ್ಕೆ ವ್ಯಾಖ್ಯಾನವನ್ನು ಮಾಡಿ ನ್ಯಾಯದೀಪ ಅಂತ ಒಂದು ಪರಮೋಪಕಾರವನ್ನು ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ಗುರುಸಾರಭೂಮರು ಇನ್ನು ಟೀಕಾಕೃತ್ಪಾದರದ್ದು ಸ್ವತಂತ್ರ ಕೃತಿಗಳಿವೆ ಟೀಕೆಯನ್ನು ಬರದಂತೆ ಟೀಕಾಕೃತ್ಪಾದರು ಸ್ವತಂತ್ರ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಪದ್ಯಮಾಲ ಅಂತ ಮಾಡಿದ್ದಾರೆ ವಾದಾವಳಿ ಅಂತ ಮಾಡಿದ್ದಾರೆ ಪ್ರಮಾಣ ಪದ್ಧತಿ ಅಂತ ಮಾಡಿದ್ದಾರೆ ಇವುಗಳಲ್ಲಿ ಪ್ರಮಾಣ ಪದ್ಧತಿ ಮತ್ತು ವಾದಾವಳಿ ಅಂತ ಏನಿದೆ ಪರಮೋತ್ಕೃಷ್ಟ ಕೃತಿಗಳು ಟೀಕಾಕೃತ್ಪಾದರ ಉಪಕಾರ ಇಡೀ ಸಮಾಜ ಇಡೀ ವಾಂಗ್ಮಯ ಪ್ರಪಂಚವೇ ಅವರು ಉಪಕಾರವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಮಾಧ್ವರು ಅಂತ ನಾನು ಹೇಳ್ತಾ ಇಲ್ಲ ಯಾರು ಜಿಜ್ಞಾಸುಗಳಿದ್ದಾರೋ ಗ್ರಂಥಗಳನ್ನು ಅಧ್ಯಯನ ಮಾಡಿ ಚೆನ್ನಾಗಿ ತಿಳುವಳಿಕೆಯನ್ನು ಹೊಂದಬೇಕು ಅಂತನ್ನುವ ಭಾವನೆಯನ್ನು ಯಾರು ಹೊಂದಿದ್ದಾರೋ ಅವರೆಲ್ಲರೂ ಕೂಡ ಟೀಕಾಕೃತ್ಪಾದರಿಗೆ ಮೊರೆ ಹೋಗಬೇಕು ಯಾಕೆಂದರೆ ಎಲ್ಲ ದರ್ಶನಗಳನ್ನು ಮಾಡುತ್ತಾರೆ ದರ್ಶನಗಳ ವಿಂಚಲ ಮನಸ್ಸಿನಿಂದ ಕೆಲವು ಪರಮತೀಯ ವಿದ್ವಾಂಸರು ನಮ್ಮ ಮುಂದೆ ಹೇಳಿದ್ದೇ ಇದೆ ಏನು ಹೇಳಿದ್ದಾರೆ ಅಂದರೆ ಟೀಕಾಕೃತ್ಪಾದ ಶ್ರೀಮನ್ಯಾಯಸುಧಾದಿ ಗ್ರಂಥಗಳನ್ನು ನೋಡಿದರೆ ಸಾಕಪ್ಪ ಬೇರೆ 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 ದರ್ಶನಗಳ ಎಲ್ಲ ವಿಚಾರಗಳು ಅದ್ಭುತ ರೀತಿಯಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಟೀಕಾಕೃತ್ಪಾದರು ಅಷ್ಟು ವಿಮರ್ಶೆ ಟೀಕಾಕೃತ್ಪಾದರ ವಿಮರ್ಶೆ ಹೀಗಾಗಿ ಅವರೇನು ಆಚಾರ್ಯರು ಅಲ್ಲಲ್ಲಲ್ಲಿ ಹೇಳಿದ್ದಾರೆ ಅವೆಲ್ಲ ವಿಚಾರಗಳನ್ನು ಒಂದೆಡೆ ಸಂಗ್ರಹ ಮಾಡಿ ಕೊಟ್ಟ ಪ್ರಮಾಣ ಪದ್ಧತಿಗೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ಟಿಪ್ಪಣಿಯನ್ನು ಬರೆದುಕೊಡ್ತಾರೆ ಟೀಕೆಯನ್ನು ರಚನೆ ಮಾಡಿ ಕೊಡುತ್ತಾರೆ ಅದೇ ರೀತಿಯಾಗಿ ವಾದಾವಳಿಗೂ ಕೂಡ ವಾದಾವಳಿ ಅದು ಬಹಳ ಸುಂದರವಾಗಿರ್ತಕ್ಕಂತಹ ಕೃತಿ ಟೀಕಾಕೃತಿ ಕೃತಿ ಅದಕ್ಕೂ ಕೂಡ ರಾಘವೇಂದ್ರ ಗುರು ಸಾರ್ವಭೌಮರು ಟಿಪ್ಪಣಿಯನ್ನು ನಮಗೆ ರಚನೆ ಮಾಡಿ ಕೊಡುತ್ತಾರೆ ಇವು ಎರಡು ಗ್ರಂಥಗಳು ಇನ್ನು ಮತ್ತೊಂದು ಅಂದರೆ ಬಹಳ ಸುಂದರವಾಗಿರ್ತಕ್ಕಂತಹದ್ದು ಅಂದರೆ ಪ್ರಾತಃ ಕಾಲದಲ್ಲಿ ಎದ್ದು ಕೂಡ್ಲೇನೆ ನಮಗೆ ಭಗವಂತನ ಚಿಂತನೆ ಹೇಗೆ ಮಾಡಬೇಕು ವಾಯುದೇವರು ಹೇಗೆ ಭಗವಂತನ ಚಿಂತನೆ ಮಾಡುತ್ತಾರೆ ಎಂದು ತಿಳಿಸಿಕೊಡತಕ್ಕಂತಹ ಇಡೀ ಶಾಸ್ತ್ರಗಳ ಸಾರವನ್ನೇ ಹುದುಗಿಸಿ ಇಟ್ಟ ಒಂದು ಗದ್ಯ ಪ್ರಾತಃ ಸಂಕಲ್ಪ ಗದ್ಯ ಅದನ್ನು ರಾಘವೇಂದ್ರ ಗುರು ಸಾ ಚೆನ್ನಾಗಿ ಬರೀತಾರೆ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀಮದ್ ಉತ್ತರಾಜ ಮಠದ ಪಂಚಾಂಗದಲ್ಲಿ ಪ್ರತಿ ವರ್ಷ ಈ ಪ್ರಾತಃ ಸಂಕಲ್ಪ ಗದ್ಯವನ್ನು ಮುದ್ರಣ ಮಾಡುತ್ತಾರೆ ನಮ್ಮ ಸ್ವಾಮಿಗಳಿಗಂತೂ ಬಹಳ ಪ್ರೀತಿ ಸ ಪ್ರಾತ ಸಂಕಲ್ಪ ಗದ್ಯದ ಬಗ್ಗೆ ಆಚಾರ್ಯರಿಗಾಗಲಿ ಎಲ್ಲ ವಿದ್ವಾಂಸರಿಗಾಗಲಿ ಪ್ರಾಥಸಂಕಲ್ಪ ಗದ್ಯ ಅಂದರೆ ಸಾಕು ಬಹಳ ಪ್ರೀತಿ ಬಹಳ ಪ್ರೀತಿ ಎಲ್ಲರಿಗೂ ಬಹಳ ಪ್ರೀತಿ ಯಾಕೆ ಅಷ್ಟು ಶಾಸ್ತ್ರೀಯ ವಿಷಯಗಳನ್ನು ಮುಖ್ಯಪ್ರಾಣದೇವರ ಹಿರಿಮೆಯನ್ನು ಮುಖ್ಯಪ್ರಾಣದೇವರು ಭಗವಂತನನ್ನು ಕಾಣುವ ಪರಿಯನ್ನು ಚೆನ್ನಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಸಂಕಲ್ಪ ಗದ್ಯದಲ್ಲಿ ಅದೇ ರೀತಿಯಾಗಿ ರಾತ್ರಿ ಮಲಗುವಾಗ ಸರ್ವಸಮರ್ಪಣ ಗದ್ಯ ಅಂತ ಇವುಗಳ ಒಂದೊಂದೇ ಒಂದೊಂದೇ ಉಪನ್ಯಾಸ ಮಾಲಿಕೆಯಲ್ಲಿ ನಮಗೆ ಅದರ ಮಹತ್ವಗಳು ಅರ್ಥ ಆಗ್ತವೆ ರಾಯರೇ ಅನುಗ್ರಹ ಮಾಡಿ ನಮ್ಮಿಂದ ಅದನ್ನು ಹೇಳಿಸುವಂತಹ ಪ್ರಯತ್ನವನ್ನು ಮಾಡಲಿ ಅಂತ ನಾವು ಪ್ರಾರ್ಥನೆಯನ್ನು ಇದೇ ಬಗ್ಗೆ ಸರ್ವಸಮರ್ಪಣ ಗದ್ಯ ಅಂತ ಮತ್ತೊಂದು ಇಡೀ ರಾಮನ ಚರಿತ್ರೆಯನ್ನು ಒಟ್ಟಾರೆ ಸಂಗ್ರಹ ಮಾಡಿಕೊಡುತ್ತಾರೆ ಶ್ರೀರಾಮಚಾರಿತ್ರ ಮಂಜರಿ ಎನ್ನುವಂತಹ ಕೃತಿಯಲ್ಲಿ ಅದೇ ರೀತಿಯಾಗಿ ಭಾಗವತ ಮಹಾಭಾರತ ಮೊದಲ ಪುರಾಣಗಳು ಇವೆಲ್ಲವುಗಳಲ್ಲಿ ಬಂದಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಸಂಕ್ಷೇಪದೊಳಗೆ ತಿಳಿಸಿಕೊಡುತ್ತಾರೆ ಶ್ರೀಕೃಷ್ಣ ಚಾರಿತ್ರ ಚರಿತ್ರಮಂಜರಿ ಎನ್ನುವಂತಹ ಕೃತಿಯಲ್ಲಿ ಮತ್ತೊಂದು ಪರಮೋತ್ಕೃಷ್ಟ ಕೃತಿ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮತ್ತೊಂದು ಅದ್ಭುತ ಕೃತಿ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಐದು ಸಾವಿರ ಶ್ಲೋಕಗಳಿಂದ ಯುಕ್ತವಾದದ್ದು ನಿತ್ಯ ಪಾರಾಯಣ ಮಾಡಲಿಕ್ಕೆ ಕಷ್ಟ ಆಗ್ತದೆ ಐದು ಸಾವಿರ ಶ್ಲೋಕಗಳನ್ನು ಹೇಗೆ ಪಾರಾಯಣ ಮಾಡೋದು ಕೆಲವರಿದ್ದಾರೆ ಪಾಪ ಭಕ್ತರು ಮಾಡ್ತಾರೆ ಒಂದು ಅಧ್ಯಾಯ ಎರಡು ಅಧ್ಯಾಯ ಹೀಗೆ ಪಾರಾಯಣವನ್ನು ಮಾಡಿ ಬದುಕು ಸಾರ್ಥಕಗೊಳಿಸ್ಕೋತಾರೆ ಇಲ್ಲ ಅಂತಲ್ಲ ಆದರೆ ನಮ್ಮ ಕಡೆಯಿಂದ ಆಗುವುದಿಲ್ಲ ಅಂದದಕ್ಕೆ ರಾಯರು ಕರುಣೆ ಏನು ಮಾಡ್ತಾರೆ ತಾತ್ಪರ್ಯ ಐದು ಸಾವಿರ ಶ್ಲೋಕಗಳಿದ್ದರೂ ಕೂಡ ಮೂವತ್ತೆರಡು ಅಧ್ಯಾಯಗಳಿವೆ ಆ ಮೂವತ್ತೆರಡು ಅಧ್ಯಾಯಗಳ ಭಾವ ಸಂಗ್ರಹವನ್ನು ಕೊಡ್ತೇನೆ ಅಂಥೇಳಿ ಒಟ್ಟಾರೆ ಐದು ಸಾವಿರ ಶ್ಲೋಕಗಳ ಭಾವಸಂಗ್ರಹವನ್ನು ಮೂವತ್ತೆರಡು ಶ್ಲೋಕಗಳಲ್ಲಿ ಕೊಟ್ಟು ಬಿಡುತ್ತಾರೆ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಮತ್ತೆ ಪ್ರಮೇಯ ಸಂಗ್ರಹ ಅಂತ ಮತ್ತೊಂದು ಕೃತಿ ಒಟ್ಟಾರೆ ಪ್ರಮೇಯಗಳನ್ನು ಸಂಗ್ರಹ ಮಾಡುತ್ತಾರೆ ನದಿ ತಾರತಮ್ಯ ಸ್ತೋತ್ರ ಅಂತ ಮತ್ತೊಂದು ಸ್ತೋತ್ರ ಇದೆ ಹೀಗೆ ಒಂದಲ್ಲ ಎರಡಲ್ಲ ರಾಯರ ಕೃತಿಗಳು ಮನುಷ್ಯ ದೇಹದೊಳಗೆ ಇರತಕ್ಕಂತಹ ಭಗವದ್ ರೂಪಗಳ ಚಿಂತನೆಯನ್ನು ಮಾಡುತ್ತಾರೆ ಮನುಷ್ಯ ದೇಹಸ್ಥ ಭಗವದ್ ರೂಪ ಚಿಂತನಂ ಅಂತ ನದಿಗಳ ತಾರತಮ್ಯದಲ್ಲಿ ಮದ್ದು ಸಿದ್ಧಾಂತದಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದೇ ತಾರತಮ್ಯ ಜಲಗಳಲ್ಲೂ ತಾರತಮ್ಯ ಇದೆ ಚೇತನರಲ್ಲೂ ತಾರತಮ್ಯ ಇದೆ ಹಾಗಾದರೆ ಈ ನದಿಗಳಲ್ಲಿಯೂ ಕೂಡ ತಾರತಮ್ಯ ಇರಲೇಬೇಕು ಹಾಗಾದರೆ ಈ ತಾರತಮ್ಯ ನದಿಗಳಲ್ಲಿರುವ ತಾರತಮ್ಯವನ್ನು ತಿಳಿಯೋದು ಹೇಗೆ ರಾಯರ ಗ್ರಂಥಕ್ಕೆ ಮರಿ ಹೋಗಬೇಕು ನದಿ ತಾರತಮ್ಯ ಸ್ತೋತ್ರ ಅಂತ ಹೀಗೆ ಒಂದಲ್ಲ ಎರಡಲ್ಲ ಹಿಮಾಂಸಾ ಗ್ರಂಥಕ್ಕೆ ಸಂಬಂಧಪಟ್ಟಂತೆಯೂ ಬರೀತಾರೆ ಭಟ್ಟ ಸಂಗ್ರಹ ಎನ್ನುವಂತಹ ಅಪರೂಪದ ಕೃತಿಯೊಂದನ್ನು ರಚನೆ ಮಾಡಿ ಕೊಡ್ತಾರೆ ರಾಯ ಹೀಗಾಗಿ ಸರ್ವತಂತ್ರ ಸ್ವತಂತ್ರೋತ್ಸವ ಶ್ರೀಮಧ್ವಮತವರ್ಧನಃ ಅಂತ ಹೇಳಿದ್ದು ಅಪಣಾಚಾರ್ಯರು ಅವರನ್ನು ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಕರ ತಲಸ್ಪರ್ಶಿ ಪಾಂಡಿತ್ಯ ತಲಸ್ಪರ್ಶಿ ಪಾಂಡಿತ್ಯ ಏನು ಮಾತನಾಡ್ತಾರೆ ವ್ಯಾಕರಣದ ಬಗ್ಗೆ ಮಾತನಾಡಲಿ ರಾಯರ ಮುಂದೆ ಮಾತನಾಡಲಿಕ್ಕೆ ಪೂರ್ವಾಶ್ರಮದೊಳಗೇನೆ ಆ ಕಥೆಯನ್ನು ಹಿಂದೆ ಕೇಳೆಯಾಗಿದೆ ಪೂರ್ವಾಶ್ರಮದೊಳಗೇನೆ ವ್ಯಾಕರಣದ ವಿಷಯಕ್ಕೆ ವಾಕ್ಯಾರ್ಥಕ್ಕೆ ಅಂತ ಬಂದಾಗ ಪರವಾದಿಗಳು ಸೋತು ಹೋಗಿದ್ದಾರೆ ಅಷ್ಟು ವ್ಯಾಕರಣದಲ್ಲಿ ಅವರಿಗೆ ಅವರ ಗ್ರಂಥಗಳನ್ನು ನೋಡಿದಾಗ ಅರ್ಥವಾಗ್ತದೆ ಎಷ್ಟು ವ್ಯಾಕರಣ ಇತ್ತು ಅವರಲ್ಲಿ ಅಂತ ಹಾಗೆಯೇ ತರ್ಕಶಾಸ್ತ್ರ ಆದರೆ ನ್ಯಾಯಶಾಸ್ತ್ರ ಒಂದಲ್ಲ ಎರಡಲ್ಲ ಅವರ ಗ್ರಂಥಗಳು ಅವರ ಅಧ್ಯಯನದ ಕ್ರಮವನ್ನು ಕೂಡ ಹಿಂದೆ ನಾವು ನೋಡಿದ್ದು ಕೂಡ ನಮಗೆ ಮನವರಿಕೆ ಆಗ್ತದೆ ಅಂತಹ ಮಹನೀಯರು ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರು ಅವರ ಗ್ರಂಥಗಳನ್ನು ಇಷ್ಟೆಲ್ಲ ಒಂದು ಸುಮಾರು ಐವತ್ತೈದು ಗ್ರಂಥಗಳ ಚಿಂತನೆ ಆಯಿತು ಈಗ ಈ ಎಲ್ಲ ಗ್ರಂಥಗಳನ್ನು ಓದುವ ಭಾಗ್ಯವನ್ನು ನೀವು ಕರುಣಿಸಿ ಸ್ವಾಮಿ ಅಂತ ಕೇಳಿದರೆ ಸಾಕು ಈ ಜನ್ಮದಲ್ಲಿ ಎಷ್ಟು ಓದಿಸ್ತಾರೋ ಓದಿಸ್ತಾರೆ ಜನಮಾಂತರಗಳಲ್ಲಾದರೂ ಕೂಡ ಅವರು ಓದಿಸ್ತಾರೆ ಹಾಗೆ ರಾಯರ ಹತ್ರ ಹೋಗಿ ಕೇಳೋಣ ಹೊರತು ಮತ್ತೆ ಕಾರ್ ಕೊಡಿ ಬಂಗ್ಲೆ ಕೊಡಿ ಮಗನಿಗೆ ಪ್ರಮೋಷನ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳುವುದರ ಬದಲು ನಿಮ್ಮ ಗ್ರಂಥಗಳನ್ನು ಓದಿಸುವಂತಹ ಒಂದು ಸೌಭಾಗ್ಯವನ್ನು ಕೊಡಿ ಸ್ವಾಮಿ ಅಂತ ಕೇಳೋಣ